ಮೈಸೂರು ಮಹಾಪೌರರಿಂದ ಪ್ರಮಾದ. ಮಹಿಳೆ ಎಂಬ ಕಾರಣಕ್ಕೆ ಸಪೋರ್ಟ್ ನೀಡಲು ಹೋಗಿ ಮಾಡಿದ್ರ ತಪ್ಪು. ಹೌದು ವೀಕ್ಷಕರೇ, ಜನಮಾನಸದಲ್ಲಿ ಈ ಒಂದು ಪ್ರಶ್ನೆ ತೇಲಾಡ್ತಿದೆ. ವೀಕ್ಷಕರೇ, ನಮ್ಮ ಫೈರಿಂಗ್ ನ್ಯೂಸ್ ಅಲ್ಲಿ ಮಹಿಳಾ ಸಬಲೀಕರಣ ಮತ್ತು ಸಮಾನತೆ ಇದ್ರ ಹೋರಾಟ ಎತ್ತ ಸಾಕ್ತಿದೆ ಅನ್ನೋದ್ರ ಬಗ್ಗೆ ಹೇಳಕ್ಕೆ ವಿಚಾರ ತಗೊಳ್ತಿದ್ವಿ. ಜನಗಳು ಏನ್ ಹೇಳ್ತಿದ್ದಾರೆ, ನಮ್ಮ ಕಿವಿಗೆ ಏನ್ ಕೇಳಿ ಬಂತು ಆ ಸುದ್ದಿನ ಮಾತ್ರ ನಾವು ನಿಮ್ಗೆ ತಿಳಿಸ್ತಾ ಇದೀವಿ. ಸಿದ್ಧಗಂಗಾ ಮಠದಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಕ್ರಿಯಾ ಸಮಾಧಿ ವೇಳೆ SP ದಿವ್ಯ ಗೋಪಿನಾಥ್ ಮತ್ತು ಸಾರಾ ಮಹೇಶ್ ಅವರ ನಡುವೆ ನಡೆದಂತ ವಾಗ್ವಾದದ ವಿಚಾರವಾಗಿ ನಾನು ವಿಷಯ ಹೇಳ್ತಾ ಇದ್ದೀನಿ. ಒಬ್ಬ ಮಹಿಳೆಗೆ ಸಚಿವರು ಮಾತಾಡಿದ್ದು ತಪ್ಪು ಅಂತ ಅನ್ಬಿಟ್ಟು ಮೈಸೂರಿನ ಮಹಾಪೌರರಾದಂತ ಪುಷ್ಪಲತಾ ಜಗನ್ನಾಥ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರವಾಗಿ ಕೆಲವೊಂದು ಅಂಶಗಳನ್ನ ಹೈಲೈಟ್ ಮಾಡ್ತಾ ಇದೀವಿ. ಮೊದಲನೇದಾಗಿ, ಸಾರಾ ಮಹೇಶ್ ಅವರು ಪ್ರವಾಸೋದ್ಯಮ ಸಚಿವರು ಹಾಗೂ ರೇಷ್ಮೆ ಸಚಿವರು. ಸಾರಾ ಮಹೇಶ್ ಅವರು ಕರ್ನಾಟಕದಲ್ಲಿ ಜನಪ್ರಿಯವಾದಂತಹ ಸಚಿವರಾಗಿದ್ದಾರೆ. ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಜಿಲ್ಲೆಯ ಏಳಿಗೆಗೋಸ್ಕರ ಶ್ರಮಿಸಿದ್ದಾರೆ. ಇಡೀ ಕರ್ನಾಟಕದಲ್ಲಿ IPS ಅಧಿಕಾರಿಗಳು ಎಷ್ಟು ಜನ ಇದ್ದಾರೆ ಅಂದ್ರೆ ಹೇಳಕ್ಕಾಗದಿರ್ಬೋದು. ಯಾರು ಗೊತ್ತಿಲ್ಲ ನಮ್ಗೆ, ತುಂಬಾ ಜನ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ಸಚಿವರುಗಳು ಎಷ್ಟು ಜನ ಇದ್ದಾರೆ? ಪ್ರಮುಖ ಸಚಿವರು ಒಂದು 20 ಜನ ಇದ್ದಾರೆ. 20 ಜನ ಯಾರ್ಯಾರು ಅಂತ ಅಂದ್ಬಿಟ್ಟು ನೆನಪಲ್ಲಿ ಇಟ್ಕೋಬೋದಲ್ವಾ? ಮೋಸ್ಟ್ಲಿ ಮೇಡಮ್ ಅವ್ರಿಗೆ ಕೇರಳ ಸಚಿವರುಗಳು ಗೊತ್ತು, ಕರ್ನಾಟಕದವ್ರು ಗೊತ್ತಿಲ್ಲ ಅಂತ ಅನ್ಸುತ್ತೆ ಅಂತ ಜನಗಳ ಅಭಿಪ್ರಾಯ ಪಡ್ತಿದ್ದಾರೆ. ಕೆಲವು ಜನಗಳು ಹೇಳುವ ಪ್ರಕಾರ IPS ಅಧಿಕಾರಿ ದಿವ್ಯಾ ಗೋಪಿನಾಥ್ ಅವರು ಒತ್ತಡ ಇರುವಂತ ಈ ತರ ಸಂದರ್ಭಗಳಲ್ಲಿ ಒಂದೆರಡು ಬಾರಿ ಅವರು ಕರ್ತವ್ಯ ನಿಭಾಯಿಸೋದ್ರಲ್ಲಿ ಎಡವಿದ್ದಾರೆ ಅಂತ ಜನಗಳು ಹೇಳ್ತಿದ್ದಾರೆ. ಅದೇನೇ ಇರಲಿ, ಒಬ್ಬ IPS ಅಧಿಕಾರಿಗೆ ಪ್ರೆಸೆಂಟ್ ಇರುವಂತ ಹಾಲಿ ಮಾಜಿನೂ ಅಲ್ಲ, ಹಾಲಿ ಇರುವಂತ ಜನಪ್ರಿಯ ಸಚಿವರು ಗೊತ್ತಿಲ್ಲ ಅಂದ್ರೆ ಅದೊಂಥರ ಹಾಸ್ಯಾಸ್ಪದ ಅಂತ ಜನಗಳು ಹೇಳ್ತಿದ್ದಾರೆ. ಒಬ್ಬ IPS ಅಧಿಕಾರಿಗೆ ಎಷ್ಟು ಜನ ಅಸಿಸ್ಟೆಂಟ್ಸ್ ಇರ್ತಾರೆ? ಅವರಲ್ಲಿ ಯಾರು ಕೂಡ ಒಬ್ರು ಸಚಿವರು ಅಂತ ಗೊತ್ತಿಲ್ವಾ? ಇವರು ನಾನೇ ಸಚಿವ ಅಂತ ಹೇಳ್ಕೊಂಡು ಒಳಗಡೆ ಹೋಗ್ತೀವಿ ಅಂದ್ರೆ ಕೂಡ ತಡೆದಿದ್ದು ಅದು ತಪ್ಪು. ಒಬ್ಬ ಸಾಮಾನ್ಯ ಮಹಿಳೆನ ಏನು ಗೊತ್ತಿಲ್ವಾ, ಅನಕ್ಷರಸ್ತೆನಾ, ಯಾರೋ ಒಬ್ರು ತಡೆದ್ರು ಅವ್ರ ಮನೆಯೇನೋ ಹೋಗ್ತಿದ್ರು ಅನ್ಬೋದು. ಆದರೆ ಶ್ರೀಗಳ ದರ್ಶನಕ್ಕೆ ಹೋಗುತ್ತಿದ್ದ ವೇಳೆಯಲ್ಲಿ ಒಬ್ಬ IPS ಅಧಿಕಾರಿ ಸಚಿವರು ತಾವೇ ಇಂಟ್ರೊಡಕ್ಷನ್ ಮಾಡ್ಕೊಂಡ್ರು ಕೂಡ ಅಲ್ಲಿಂದ ಹೊರಗೆ ಹೋಗಿ ಅನ್ನೋ ರೀತಿ ಬಿಹಾ ಮಾಡಿದ ತಪ್ಪು. ಮಹಿಳೆಗೆ ಸ್ಥಾನಮಾನ ಏನು, ಏನ್ ಕೊಡ್ಬೇಕು ಅದೆಲ್ರಿಗೂ ಗೊತ್ತು, ಅದನ್ನ ಕೊಡ್ತಾ ಇದಾರೆ ಕೂಡ, ಸಮಾನತೆ ಎಲ್ಲದರಲ್ಲೂ ಕೇಳ್ತಾರೆ. ಆದ್ರೆ ತಪ್ಪಾದಂತ ವಿಚಾರದಲ್ಲಿ ಯಾಕೆ ಅವರು ನಾವು ಮಹಿಳೆಯವರು ನಮ್ಗೇನು ಗೊತ್ತಿಲ್ಲ ಅಂತ ಉಪಯೋಗಿಸ್ಕೋತಾರೆ? ಒಬ್ಬ ಜವಾಬ್ದಾರಿ ಇರೋ ಅಧಿಕಾರಿಯಾಗಿ ತನ್ನ ಕರ್ತವ್ಯ ನಿರ್ವಹಿಸುವಾಗ ಈ ಮಹಿಳೆ ಪುರುಷ ಅನ್ನೋ ಭೇದ ಭಾವ ಬರಬಾರ್ದು. ಎಲ್ಲಾದ್ರಲ್ಲೂ ಸಮಾನತೆ ಕೇಳ್ತೀರಾ? ಮೊದಲನೇದಾಗಿ ನೀವು ಮಾಡಿರೋ ತಪ್ಪೇನು ಅಂತ ತಿಳ್ಕೋಬೇಕು. ಒಬ್ಬ ಜನಪ್ರತಿನಿಧಿನ ನೀವು ಯಾರು ಗೊತ್ತೇ ಇಲ್ಲ, ಅಲ್ಲೇ ನಿಲ್ಲಿ, ಒಳಗೆ ಬರಬೇಡಿ ಅನ್ನೋ ರೀತಿ ಬಿಹೇವ್ ಮಾಡಿದ್ದೇಗೆ? ಅದಕ್ಕೆ ಬೇರೆಯವ್ರು ಸಪೋರ್ಟ್ ಕೊಡ್ತಾ ಇರೋದು ಕೂಡ ತಪ್ಪಾಗುತ್ತೆ. ಒಬ್ಬ SP ಅಧಿಕಾರಿಯನ್ನ ನಾವು ಅಧಿಕಾರಿ ಅಂತ ನೋಡ್ಬೇಕು ಹೊರತು ಒಬ್ಬ ಮಹಿಳೆ ಅಥವಾ ಪುರುಷ ಅಂತ ನೋಡಂಗಿಲ್ಲ. ಅವರು ಕೇರಳದಿಂದ ಬಂದಿರಲಿ, ತಮಿಳುನಾಡಿಂದ ಬಂದಿರಲಿ, ಫಾರಿನಿಂದನೇ ಬಂದಿರಲಿ, ಆದ್ರೆ ಅವ್ರು ಎಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಆ ಪರಿಸರದ ಬಗ್ಗೆ, ಅಲ್ಲಿ ಆಡಳಿತ ವರ್ಗದ ಬಗ್ಗೆ, ಅಲ್ಲಿ ಅಧಿಕಾರಿಗಳ ಬಗ್ಗೆ, ಸಚಿವರ ಬಗ್ಗೆ ತಿಳ್ಕೋಬೇಕು. ಆ ಕನಿಷ್ಠ ಜ್ಞಾನ ಇರಬೇಕು. ತಮಗೆ ತಿಳಿದಿಲ್ಲ ಅನ್ನೋದಾದ್ರೆ ತಮ್ಮ ಅಸಿಸ್ಟೆಂಟ್ಸ್ ಅಂತ ತುಂಬಾ ಜನ ಇರ್ತಾರೆ, ಅವ್ರನ್ನ ಕೇಳಿ ತಿಳ್ಕೋಬೇಕು. SP ಆದಂತ ದಿವ್ಯಾ ಗೋಪಿನಾಥ್ ಅವರು ಈ ವಿಚಾರದಲ್ಲಿ ಫೇಲ್ ಆಗಿದ್ದಾರೆ. ಪುಷ್ಪಲತಾ ಜಗನ್ನಾಥ್ ಅವರು ಇನ್ಮುಂದೇನಾದ್ರೂ ಮಹಿಳೆ ಪುರುಷ ಅನ್ನೋದನ್ನು ಬಿಟ್ಟು ಆಡಳಿತ ವರ್ಗದಲ್ಲಿ ಬಂದಾಗ ಒಬ್ಬ ಅಧಿಕಾರಿ ಹೇಗೆ ಕರ್ತವ್ಯ ನಿರ್ವಹಿಸಬೇಕು ಅದ್ರ ಬಗ್ಗೆ ಮಾತಾಡಿದ್ರೆ ಒಳ್ಳೇದು, ಅದ್ರ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೇದು ಅಂತ ಜನಗಳು ಹೇಳ್ತಿದ್ದಾರೆ. ವೀಕ್ಷಕರೇ, ನೆನಪಿರಲಿ, ಇದು ನಮ್ಮ ಅಭಿಪ್ರಾಯವಲ್ಲ, ಜನಗಳ ಅಭಿಪ್ರಾಯ. ಜನಗಳು ಏನ್ ಹೇಳ್ತಿದ್ದಾರೆ, ನಮ್ಮ ಕಿವಿಗೆ ಏನ್ ಕೇಳಿ ಬಂತು ಆ ಸುದ್ದಿನ ಮಾತ್ರ ನಾವು ನಿಮ್ಗೆ ತಿಳಿಸ್ತಾ ಇದೀವಿ. ಇಂಥ ಮತ್ತಷ್ಟು ಸುದ್ದಿಯೊಂದಿಗೆ ಫೈರಿಂಗ್ ನ್ಯೂಸ್ ನಲ್ಲಿ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಮರ TV, ಜಸ್ಟ್ ಥಿಂಕ್ ಪಾಸಿಟಿವ್. ಮೈಸೂರು ಮಹಾಪೌರರಿಂದ ಪ್ರಮಾದ. ಮಹಿಳೆ ಎಂಬ ಕಾರಣಕ್ಕೆ ಸಪೋರ್ಟ್ ನೀಡಲು ಹೋಗಿ ಮಾಡಿದ್ರ ತಪ್ಪು.